ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಉದ್ಯೋಗ ವರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಗ್ರಾಮ ಲೆಕ್ಕಾಧಿಕಾರಿಗಳ ನೇರ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ ಜಿಲ್ಲೆ ಬೀದರ್, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಹುದ್ದೆ ಇರೋದು ಯಾವುದಪ್ಪ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳ ನೇರ ನೇಮಕಾತಿ. ಎಲ್ಲಿ ಹುದ್ದೆ ಇದೆ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ನಲ್ಲಿ ಇದೆ. ಸೊ ಹಾಗಾದರೆ ಏನು ಹೇಳ್ತಾರೆ ನೋಡ್ರಿ, ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಆದೇಶ 2013ರಂತೆ ಮತ್ತು ಸಂವಿಧಾನದ ಅನುಚ್ಛೇದ 371J ಸ್ಥಳೀಯ ವೃಂದದ ಮತ್ತು ಸ್ಥಳೀಯೇತರ ವೃಂದದ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗೆ ನೇರ ನೇಮಕಾತಿ ಸಂಬಂಧ ಏನಪ್ಪ ಅಂದರೆ ಮಾಹಿತಿ ಸೂಚಿ ಇದೆ. ಸೊ ಅದೇ ಥರನೇ ಇಂಪಾರ್ಟೆಂಟ್ ಡೇಟ್ಸ್ ಇದೆ ನೋಡ್ರಿ. ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂದರೆ, ಅರ್ಜಿ ಕರೆಯಲು ನಿಗದಿಪಡಿಸಿದ ದಿನಾಂಕ ಯಾವಾಗಿದೆ ಅಂದರೆ 11/4/2022. ಅರ್ಜಿಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 16/5/2022. ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ನಿಗದಿಪಡಿಸಿದ ದಿನಾಂಕ ಯಾವಾಗಿದೆ ಅಂದರೆ 25/2/2022. ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಯಾವಾಗಿದೆ ಅಂದರೆ 30/5/2022. ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಇತ್ಯರ್ಥಗೊಳಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 8/6/2022. ತಾತ್ಕಾಲಿಕ ಪಟ್ಟಿಯಂತೆ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಜರಾಗಬೇಕಾದ ದಿನಾಂಕ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾದ ದಿನಾಂಕ ಯಾವಾಗಂದರೆ 16/6/2022, 17/6/2022. ಜಿಲ್ಲಾಧಿಕಾರಿಗಳು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ನಿಗದಿಪಡಿಸಿದ ದಿನಾಂಕ 27/6/2022. ವೆಬ್ಸೈಟ್ ವಿಳಾಸ http://bidar-va.kr.nic.in. ಸ್ಪಷ್ಟೀಕರಣ ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ಹೆಲ್ಪ್ಲೈನ್ 08482229688. ಸೊ ನೋಡಿರಿ, ನಿಮಗೇನಾದರೂ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಸ್ಪಷ್ಟೀಕರಣ ಬೇಕಾದರೆ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನಿಮಗಿರುವಂಥ ಹೆಲ್ಪ್ಲೈನ್ ಯಾವುದಪ್ಪ ಅಂದರೆ 08482229688. ಇಮೇಲ್ ಐ ಡಿ ಏನಿದೆ ಅಂದರೆ esdcbidar1@gmail.com ಇದೆ. ಅದೇ ಥರ ನೀವೇನಾದರೂ ಪೇಮೆಂಟ್ ಮಾಡೋದಿದ್ರೆ ಯಾವುದಪ್ಪ ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬೀದರ್, ಇದಕ್ಕೆ ನೀವೇನಪ್ಪ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದು ಕೂಡ ಯಾವುದರ ಹೆಸರಿಗೆ ನೀವು DDನ ತುಂಬಬೇಕಂದರೆ ಅಧ್ಯಕ್ಷರು ಆಯ್ಕೆ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ನೀವು ತುಂಬಬೇಕಾಗುತ್ತೆ. ಖಾತೆ ಸಂಖ್ಯೆ ಹೆಂಗಿದೆ ನೋಡಿರಿ, 3/7/7/8/8/6/2/4/9/5, ಇದು ಅವರ ಖಾತೆ ಸಂಖ್ಯೆ. ಅದೇ ಥರ ನೋಡೋದಾದರೆ ಒಟ್ಟು ಎಷ್ಟು ಹುದ್ದೆಗಳಿದೆಯಪ್ಪ ಅಂದರೆ 46 ಹುದ್ದೆಗಳಿವೆ. ಸೊ 46 ಏನಪ್ಪ ಅಂದರೆ ಇದು ನಾನ್ ಎಚ್ ಕೆ ಎಷ್ಟಿದೆ ಅಂದರೆ 11. ಟೋಟಲ್ ಎಷ್ಟಿದೆ ಅಂದರೆ ಎಚ್ ಕೆ ಬಂದು 46, ನಾನ್ ಎಚ್ ಕೆ ಬಂದು 11, ಟೋಟಲ್ 57 ಹುದ್ದೆಗಳಿವೆ. ಸೊ ನೋಡಿರಿ, ನೀವು ಅರ್ಜಿಯನ್ನು ಯಾವ ಥರ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕನೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನೀವು ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿ ಸಲ್ಲಿಸಿದರೆ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ. ಅದೇ ಥರನಾಗಿ ಅರ್ಜಿ ಶುಲ್ಕ ಎಷ್ಟಿದೆ ನೋಡಿರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಹಿಳೆಯರಿಗೆ ಎಷ್ಟಿದೆ ಅಪ್ಪ ಅಂದರೆ 100 ರೂಪಾಯಿ ಇದೆ. ಸಾಮಾನ್ಯ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಸೊ ಆನ್ಲೈನ್ ಮುಖಾಂತರ ಯಾವ ಥರ ಅರ್ಜಿ ಸಲ್ಲಿಸ್ತೀರಿ ಅಂದರೆ, ಅಭ್ಯರ್ಥಿಯು ಬೀದರ್ ಜಿಲ್ಲಾ ಕಂದಾಯ ಘಟಕದ ಅಧಿಕೃತ ವೆಬ್ಸೈಟ್ http://bidar-va.kr.nic.in ತೆರೆದು ಕಂಪ್ಯೂಟರ್ ಪರದ ಮೇಲೆ ಅರ್ಜಿಯನ್ನು ತುಂಬಬೇಕು ಹಾಗೂ ಇತ್ತೀಚಿನ ಭಾವಚಿತ್ರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಅಭ್ಯರ್ಥಿಯು ಸಬ್ಮಿಟ್ ಬಟನ್ ಅನ್ನು ಒತ್ತಿದರೆ ಅರ್ಜಿ ಸಂಖ್ಯೆ ರೆಫರೆನ್ಸ್ ನಂಬರೊಂದಿಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಹಾಗೂ ದ್ವಿಪ್ರತಿ ಚಲನ್ ಕಂಪ್ಯೂಟರ್ ಪರದ ಮೇಲೆ ಸೃಷ್ಟಿಯಾಗುತ್ತದೆ. ಸೊ ನೀವೇನು ಮಾಡಬೇಕಂದ್ರೆ ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟ್ ಹೀಗಿದೆ, http://bidar-va.kr.nic.in. ಹೋದ್ಮೇಲೆ ನಿಮಗೆ ಕಂಪ್ಯೂಟರ್ ಪದರ ಮೇಲೆ ಯಾವ ಅರ್ಜಿಗೆ ಸಲ್ಲಿಸ್ತಿದ್ದೀರ ಅಂತ ಬರುತ್ತೆ, ಅಲ್ಲಿ ನೀವು ಅಪ್ಲಿಕೇಶನ್ ತುಂಬಬೇಕು. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಪ್ಪ ಅಂದರೆ, ಇತ್ತೀಚಿನ ಭಾವಚಿತ್ರ ಏನಿದೆಯಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಏನು ಮಾಡ್ಬೇಕಂದ್ರೆ ಅಪ್ಲೋಡ್ ಮಾಡಬೇಕು. ನೀವು ಒಂದ್ಸರಿ ಅರ್ಜಿನ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ರೆಫರೆನ್ಸ್ ನಂಬರ್ ಮತ್ತು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಬರುತ್ತೆ, ಅದ್ರ ಜೊತೆಗೆ ಏನಪ್ಪ ಅಂದರೆ ಚಲನ್ ಬರುತ್ತೆ, ಆ ಚಲನನ್ನು ನೀವು ತೊಗೋಬೇಕಾಗುತ್ತೆ, ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನೋಡಿರಿ, ಅರ್ಜಿಯನ್ನು ಯಾವಾಗಿಂದ ತುಂಬೋದಂದರೆ 11/4/2022 16/5/2022 ನೀವೇನಂದರೆ ಅರ್ಜಿಯನ್ನು ತುಂಬೋದಾಗಿದೆ. ಅದೇ ಥರನಾಗಿ ಅರ್ಜಿ ಶುಲ್ಕವನ್ನು ನೀವೇನಂದರೆ DD ಮೂಲಕ ತುಂಬಬೇಕಾಗುತ್ತೆ. ಯಾವುದ್ರ ಮೂಲಕಪ್ಪ ಅಂದರೆ, ಅರ್ಜಿ ಶುಲ್ಕವನ್ನು ದಿನಾಂಕ 11/4/2022 16/5/2022 ರಾತ್ರಿ 11:59 ಮಾತ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ DC ಆಫೀಸ್ನ ಖಾತೆ ಸಂಖ್ಯೆ ಚಲನ್ ಮುಖಾಂತರ ಅಥವಾ ಆನ್ಲೈನ್ ಮುಖಾಂತರ ಪೇಮೆಂಟ್ ತೋರಿಸಿದ ಹಾಗೆ ಶುಲ್ಕವನ್ನು ಪಾವತಿಸಿದ್ದು. ಸೊ ನೀವೇನು ಮಾಡಬೇಕಂದ್ರೆ, ಅರ್ಜಿ ಏನು ತುಂಬ್ತಿರಲ್ಲ ಅದ್ರ ಆದಮೇಲೆ ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ ಯಾವ ಖಾತೆಗೆ ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಈ ಖಾತೆ ಮಾಡಿರಿ 3/7/7/8/8/6/2/4/9/5. ಇದ್ರ ಮೂಲಕ ನೀವೇನಂದರೆ ಆನ್ಲೈನ್ ಆದರೂ ಮಾಡಿರಿ, ಆಫ್ಲೈನ್ ಆದರೂ ಮಾಡಿರಿ. ಅದೇ ಥರನ ಈ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆಯಪ್ಪ ಅಂದರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನೀವೇನು ಮಾಡಿರ್ಬೇಕಂದ್ರೆ, ಕರ್ನಾಟಕ ಸರ್ಕಾರ ನಡೆಸುವ ದ್ವಿತೀಯ PUC ಪರೀಕ್ಷೆ ಅಥವಾ
ನಡೆಸುವಂಥ ಯಾವುದಪ್ಪ ಅಂದರೆ 12ನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಸೊ ನೀವೇನು ಮಾಡಬೇಕಂದ್ರೆ ಜಸ್ಟ್ ಪಿ ಯು ಸಿ ಪಾಸ್ ಆಗಿರಬೇಕು. ಸೊ ನೋಡಿರಿ, ನಮ್ಮಲ್ಲಿ ಪಿ ಯು ಸಿ ಪಾಸ್ ಆಗಿರ್ಬೋದು ಅಥವಾ ನೀವೇನಾದರೂ ಸಿ ಬಿ ಎಸ್ ಸಿ ಸಿಲೆಬಸ್ ಇದ್ದರೆ 12ನೇ ತರಗತಿ ನೀವು ಪಾಸ್ ಆಗಿರಬೇಕು. ಜೊತೆಗೆ ಏನು ಹೇಳಿದಾರೆ ಅಂದರೆ, ಗಣಕಯಂತ ವಿದ್ಯಾರ್ಥಿ ಹೊಂದಿದ್ದು ಕಂಪ್ಯೂಟರ್ ಫಂಡಮೆಂಟಲ್ಸ್, ಎಮ್ ಎಸ್ ವಿಂಡೋ, ಎಮ್ ಎಸ್ ವರ್ಡ್ಸ್, ಎಮ್ ಎಸ್ ಎಕ್ಸೆಲ್, ಎಮ್ ಎಸ್ ಆಕ್ಸೆಸ್, ಪವರ್ ಪಾಯಿಂಟ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ ಜ್ಞಾನ ಹೊಂದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕದ್ದು. ಸೊ ನೀವೇನು ಮಾಡಿರ್ಬೇಕಂದ್ರೆ ಕಂಪ್ಯೂಟರ್ ಕೋರ್ಸ್ ಮಾಡಿರಬೇಕು. ಅದರಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕಪ್ಪ ಅಂದರೆ, ಕಂಪ್ಯೂಟರ್ ಫಂಡಮೆಂಟಲ್ಸ್, ಎಮ್ ಎಸ್ ವಿಂಡೋಸ್, ಎಮ್ ಎಸ್ ವರ್ಡ್ಸ್, ಎಮ್ ಎಸ್ ಎಕ್ಸೆಲ್, ಎಮ್ ಎಸ್ ಆಕ್ಸೆಸ್, ಪವರ್ ಪಾಯಿಂಟ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ ನಿಮ್ಗೆ ಏನಂದರೆ ಜ್ಞಾನ ಇರಬೇಕು. ಇದನ್ನೇನಂದರೆ ಯಾರು ಸರ್ಕಾರದ ಸಂಸ್ಥೆಯಿಂದ ಏನಪ್ಪ ಅಂದರೆ ಸರ್ಕಾರದಿಂದ ಅಂಗೀಕೃತವಾಗಿ ಅಥವಾ ಅಧಿಕೃತವಾಗಿ ಪ್ರಮಾಣ ಪತ್ರವನ್ನು ಪಡೆದಿರ್ತಾರಲ್ಲ ಅವ್ರ ಕಡೆ ನೀವೇನಂದರೆ ಈ ಕೋರ್ಸ್ನ ಮುಗಿಸಿರ್ಬೇಕು. ಜೊತೆಗೆ ನೋಡಿರಿ, ವೇತನ ಶ್ರೇಣಿ ಎಷ್ಟಿದೆ ಅಂದರೆ 21,400 ರೂಪಾಯಿಂದ ನಿಮಗೆ 42,000 ರೂಪಾಯಿ ಕೊಡ್ತಾರೆ. ಸೊ ನೋಡಿರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ನಿಮಗೆ ಎಷ್ಟು ಕನಿಷ್ಠ ವಯಸ್ಸಾಗಿರ್ಬೇಕಪ್ಪ ಅಂದರೆ 18 ವರ್ಷ ಆಗಿರಬೇಕು. ಗರಿಷ್ಠ ಎಷ್ಟಾಗಿರ್ಬೇಕಂದ್ರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷ, 2A, 2B, 3A, 3B ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಾಗಿದ್ದರೆ 40 ವರ್ಷ ಆಗಿರಬೇಕಾಗುತ್ತೆ. ಸೊ ಇದಿಷ್ಟು ಏನಂದರೆ ನಿಮಗೆ ಪ್ರಮಾಣ ಪತ್ರದ ಬಗ್ಗೆ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಂತ. ಸೊ ನೋಡಿರಿ, ಇದೇನಪ್ಪ ಅಂದರೆ ಬೀದರ್ ಜಿಲ್ಲೆ ಇರುವಂಥ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಬಗ್ಗೆ. ಇನ್ ಕೇಸ್ ನಿಮಗೇನಾದರೂ ಈ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ ಅಥವಾ ಈ ರಿಕ್ರೂಟ್ಮೆಂಟಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡಿರ್ತೀವಿ ಅಂದರೆ ನಮ್ಮ ಆಫೀಷಿಯಲ್ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿರ್ತೀವಿ ಅಂದರೆ ಆಫೀಷಿಯಲ್ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಸಿಗುತ್ತೆ. ಅಲ್ಲಿ ನೀವು ಏನು ಮಾಡಿರಿ, ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣಪ್ಪ ಅಂದರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.